ನನಗೆ ಇನ್ನೊಂದು ಕೋರಿಕೆ ಇದೆಯಮ್ಮ. ನನ್ನ ಕೈ ಬಿಟ್ಟೋಗಿರೋ ಆಸ್ತಿನ ಮತ್ತೆ ನನ್ನ ಕೈಗೆ ಸೇರೋಂಗ್ ಮಾಡಮ್ಮ. ನಿನ್ನೇ ನಂಬಿದ್ದೀನಿ ತಾಯಿ, ನನ್ನ ಕೈ ಬಿಡ್ಬೇಡಮ್ಮ, ಕೈ ಬಿಡ್ಬೇಡ. ಕೂತ್ಕೊಪ್ಪ. ಬೇಡಪ್ಪ, ಬಿಡ್ಬೇಡ. ಆ ಕೈಯಲ್ಲಿ ಸ್ವಾಧೀನನೇ ಇಲ್ಲ ಕಣು. ಕೂತ್ಕೊಪ್ಪ, ಸ್ವಲ್ಪ ಹಿಡ್ಕೊಳ. ಧರ್ಮಣ್ಣ, ಏನಪ್ಪ ಇದೆಲ್ಲ? ಒಂಟಿ ಕೈಯಲ್ಲೇ ಒದ್ದಾಡಕ್ ಮಾಡ್ಬಿಟ್ರಮ್ಮ. ಅಯ್ಯೋ ಅಯ್ಯೋ, ನನ್ ಕಂದ. ಮಾ, ನನ್ನ ಮಗಳ ಜೀವನ ಹಾಳು ಮಾಡಿ ನೀನ್ ಚೆನ್ನಾಗಿರ್ತೀಯನೋ ಅಂತ ಶಾಪ ಆಗ್ತಲ್ಲ ಹೊಟ್ಟೆ ಹೊರ್ಕೊಂಡು. ಆ ಶಾಪ ನನಗೆ ತಟ್ಬಿಡ್ದಮ್ಮ, ಅದಕ್ಕೆ ಎಲ್ಲ ಕಳ್ಕೊಂಡು ಹಿಂಗ್ ಕುತ್ಕೊಂಡಿದೀನಿ ನೋಡು. ಮಾ, ನನ್ನ ಹೆತ್ತ ತಾಯಿ, ನಿನ್ನ ಮಗ. ಆಸ್ತಿ ಪಾಸ್ತಿ ಏನು ಇಲ್ದೆ ಬರೀ ಕೈಯಲ್ಲಿ ಕುತ್ಕೊಂಡಿದೀನಿ ನೋಡಮ್ಮ. ಇಲ್ಲ 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 ಇಲ್ಲ, ಕೈಯೂ ಇಲ್ಲಮ್ಮ, ಒಂದೇ ಕೈ, ಒಂದೇ ಕೈ ಇರೋದು. ಮಾನ ಮರ್ಯಾದೆ, ಮನೆ ಮಠ ಆಸ್ತಿ ಪಾಸ್ತಿ ಧೈರ್ಯ ನಮ್ಗೆ ಎಲ್ಲ ಕಳ್ಕೊಂಬಿಟ್ನಮ್ಮ, ಎಲ್ಲ ಕಳ್ಕೊಂಬಿಟ್ಟೆ. ಈಗ ನಿನಗೆ ಸಂತೋಷನಮ್ಮ? ಅಯ್ಯೋ ಧರ್ಮಣ್ಣ, ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನಿಮ್ಮಮ್ಮ ಹೀಗೆಲ್ಲ ಆಗ್ಲಿ ಅಂತ ಆಸೆ ಪಡ್ತೀನಿ ನಾನು. ನೀನು ಆಸೆ ಪಡೋದಿಲ್ಲಮ್ಮ, ಆದ್ರೆ ಇವರೆಲ್ಲರೂ ಸೇರ್ಕೊಂಡು ನಿನ್ನ ಈ ಥರ ಮಾಡಿಬಿಟ್ರು. ಏನಪ್ಪ? ನಿನಗೊಂದು ವಿಷಯ ಗೊತ್ತಾ? ಏನಪ್ಪ? ನನಗೆ ಕೈ ಕಾಲು ಬಿದ್ದೋಯ್ತಮ್ಮ, ಇನ್ನ ಮೇಲೆ ಈ ಕೈ ಕೆಲಸ ಮಾಡೋದಿಲ್ವಂತೆ. ಅಯ್ಯೋ, ತನ್ನಿಂದ ಅಯ್ಯೋ ನಮಸ್ಕಾರನೂ ಮಾಡಕ್ಕಾಗಲ್ಲಮ್ಮ. ಅಯ್ಯೋ, ಏನಪ್ಪ ಹೇಳ್ತಾ ಇದೀಯ ನೀನು? ಎದೆನೋ ಬಂತು ಅಂತ ಬಿದ್ಬಿಟ್ಟೆ ಅಂತ ಆಸ್ಪತ್ರೆ ಕರ್ಕೊಂಡು ಹೋದ ಅಂತ ಹೇಳಿದ್ರು. ಲೇ, ಏನ್ರೇ ಏನ್ರೇ ಇದು? ಆ, ಅವರೆಲ್ಲ ಹಂಗೆ ಹೇಳಿರ್ತಾರೆ ಬಿಡಮ್ಮ, ಅವ್ರಿಗೆ ಏನು ಗೊತ್ತು? ನೋಡಮ್ಮ, ಈ ಕೈ ಮಾತ್ರ ಕೆಲಸ ಮಾಡ್ತಾ ಇರೋದು. ಈ ಕೈಯಲ್ಲಿ ಸ್ವಾಧೀನನೇ ಇಲ್ಲಮ್ಮ. ನೋಡು ನೋಡು, ಈ ಕೈಯಲ್ಲಿ ಎತ್ತಿದ್ರೆ ಮಾತ್ರನೇ ಎತ್ತಕ್ಕೆ ಆಗೋದಮ್ಮ. ಇಲ್ಲೋಡಮ್ಮ ಇಲ್ಲೋಡಮ್ಮ, ಎತ್ತಕ್ಕೆ ಆಗಲ್ಲಮ್ಮ. ಮಾ, ಅದು ಮಾತ್ರ ಅಲ್ಲಮ್ಮ, ನೋಡು ಮುಟ್ಟು. ನೀನ್ ಮುಟ್ಟಿದ್ರು ಸ್ಪರ್ಶನೆ ಗೊತ್ತಾಗ್ತಾ ಇಲ್ಲಮ್ಮ. ಅಯ್ಯೋ, ಸೂಜಿ ತಗೊಂಡು ಚುಚ್ಚಿದ್ರು ನೋವಾಗ್ತಾ ಇಲ್ಲ ಕಣಮ್ಮ. ಆ ಡಾಕ್ಟರ್ ಹೇಳ್ತಾರೆ ಈ ಕೈಗೆ ರಕ್ತನೇ ಸಂಚಾರ ಆಗ್ತಾ ಇಲ್ಲ ಅಂತ. ಬಿದ್ದೋಯ್ತಲ್ಲಮ್ಮ,